ಓಂ ಶಾಂತಿ ಗುಡ್ ಮಾರ್ನಿಂಗ್ ಶುಭಾಬರ್ ನೆನಪಿದೆಯಾ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಹಾವಾಕ್ಯ ಮೀಟೆ ಬಚ್ಚೆ ಅಪ್ನಿ ಬ್ಯಾಟ್ರಿ ಚಾರ್ಜ್ ಖ್ಯಾಲ್ ಖ್ಯಾಲ್ಕರು ಅಪ್ನ ಟೈಮ್ ಪರಚಿಂತನ್ಮೆ ವೇಸ್ಟ್ ಮತ್ ಮತ್ಕರು ಅಪ್ನಿಗೆ ಹೋಟ್ತು ನಶಾಚಳೆ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದರೆ ಮಧುರರಾದ ಮಕ್ಕಳೇ ತಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳುವ ವಿಚಾರ ಮಾಡಿರಿ ತಮ್ಮ ಸಮಯ ಪರಚಿಂತನೆಯಲ್ಲಿ ಹಾಳು ಮಾಡಬೇಡಿರಿ ಬಾಬಾ ಹೇಳ್ತಾರೆ ತಮ್ಮ ಕಿರು ಬೆರಳಿನಿಂದ ನೆತ್ತಿಯವರೆಗೂ ನಶೆ ಏರಿರಬೇಕು ಪ್ರಶ್ನೆ ಏಕ್ ಸೆಕೆಂಡ್ ಕಾ ಹೋತೆ ಹುಯೆ ಬಿ ಬಾಬುಕು ಇತ್ತ ಡಿಟೇಲ್ಸೆ ಸಮಜಾನೆ ವಾ ಇತ್ತ ಸಮಯ ದೇನೆಕ್ಕೆ ಅವಶ್ಯಕತಾ ಕ್ಯೂ ಬಾಬಾ ಪ್ರಶ್ನೆ ಕೇಳ್ತಾರೆ ಜ್ಞಾನ ಒಂದು ಸೆಕೆಂಡಿಂದಾಗಿದ್ದರೂ ಕೂಡ ಬಾಬನು ಇಷ್ಟು ಡಿಟೇಲಾಗಿ ತಿಳಿಸಿಕೊಡುವ ಅಥವಾ ಇಷ್ಟು ಸಮಯ ನಮಗೋಸ್ಕರ ಕೊಡುವ ಅವಶ್ಯಕತೆ ಏನಾಗಿದೆ ಉತ್ತರ नहीं ಜ್ಞಾನ भी बाप ಸುಧಾರ हैं और ಬಾಪ सुधारने के लिए ज्ञान देते ಜ್ಞಾನ रहते हैं ಶುಬಾಬ ಹೇಳ್ತಾರೆ ಯಾಕೆಂದರೆ ಜ್ಞಾನ ಕೊಟ್ಟ ನಂತರ ಮಕ್ಕಳಲ್ಲಿ ಸುಧಾರಣೆ ಆಗಿದೆಯೋ ಅಥವಾ ಇಲ್ವೋ ಇದನ್ನು ಕೂಡ ಬಾಬಾ ನೋಡ್ತಾರೆ ಮತ್ತು ಸುಧಾರಣೆ ಆಗೋದಕ್ಕೋಸ್ಕರ ಜ್ಞಾನವನ್ನು ಕೂಡ ಕೊಡ್ತಾ ಇರ್ತಾರೆ ಸಾರೇ ಬೀಜ ಅವ್ರ ಝಾಡ್ ಜ್ಞಾನ ದೇತೆ ಜಿಸ್ ಕಾರಣ ಉಂಟು ಜ್ಞಾನಸಾಗರ ಶುಭಾಬಾ ಇಡೀ ಬೀಜ ಅಥವಾ ವೃಕ್ಷದ ಜ್ಞಾನ ಕೊಡ್ತಾರೆ ಆ ಕಾರಣ ಶಿಬಾಬನಿಗೆ ಜ್ಞಾನ ಸಾಗರ ಅಂತ ಹೇಳಲಾಗ್ತದೆ ಅಗರ ಸೆಕೆಂಡ್ ಕಾ ಮಂತ್ರ ದೇಕರ್ ಚಲೇ ಜಾಯ್ ತೊ ಜ್ಞಾನ ಕಾ ಟೈಟಲ್ ಭೀ ನ ಮಿಲೆ ಅಕಸ್ಮಾತ್ ಶಿಬಾಬ ಒಂದು ಸೆಕೆಂಡಿನ ಮಂತ್ರ ಕೊಟ್ಟು ಹೋಗ್ಬಿಟ್ರೆ ಅವ್ರಿಗೆ ಜ್ಞಾನ ಸಾಗರ ಎನ್ನೋ ಟೈಟಲ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ವಂಶಾಂತಿ ರೂಹಾನಿ ಬಾಪು ಬೈಟ್ ರೂಹಾನಿ ಬಚ್ಚೋಂಕೋ ಸಮಜಾತೆ ಭಕ್ತಿ ಮಾರ್ಗ ಮೇ ಪರಂಪಿತಾ ಪರಮಾತ್ಮ ಶಿವಕೋ ಕೋ ಹೀ ಪೂಜ್ತೆ ಹೇ ಬಾಬಾ ಹೇಳ್ತಾರೆ ಆತ್ಮಿಕ ತಂದೆ ಕೂತ್ಕೊಂಡು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಂಪಿತ ಪರಮಾತ್ಮ ಶಿವ ಅಂತ ಇಲ್ಲಿಯೇ ಪೂಜೆ ಮಾಡ್ತಾರೆ ಬಲ್ ಬುದ್ಧಿಮೇಹೀಯ ಹೋಕರ್ ಗಯ ಪರ್ ಲಿಂಗ ಹೇ ತೋ ಉನ್ಕಿ ಪೂಜಾ ಹೇ ಇದು ಕೂಡ ಗೊತ್ತಿದೆ ಇವರು ಇದ್ದು ಹೋದರು ಅಂತ ಎಲ್ಲೆಲ್ಲಿ ಲಿಂಗವನ್ನು ನೋಡ್ತಾರೆ ಶಿವಲಿಂಗವನ್ನು ನೋಡ್ತಾರೋ ಅದನ್ನು ಪೂಜೆ ಮಾಡ್ತಾರೆ ಯೋ ಸಮಸತೆ ಶಿವ ಪರಂಧಾಮಕ್ಕೆ ರವಾಲೆ ಹೋಕರ್ ಗೆ ಇದು ಕೂಡ ತಿಳ್ಕೊಂಡಿದ್ದಾರೆ ಶಿವ ಪರಮಧಾಮದಲ್ಲಿರುವಂಥವರು ಇದ್ದೋದ್ರು ಅಂತ ಇಸ್ಲೇ ಯಾದ್ಗಾರ್ ಬನಾಕರ್ ಪೂಜ್ತೆ ಪೂಜತೆ ಅದಕ್ಕೋಸ್ಕರ ಅವರ ಯಾದಗಾರ ಮಾಡಿ ಪೂಜೆ ಮಾಡ್ತಾರೆ ಜಿಸ್ ಸಮಯ ಯಾದ ಕಿಯಾತ ಬುದ್ಧಿ ಮೇ वाला है उनको शिव ಪರಧಾಮ ಶಿವಕ हैं ಬಾಬಾ ಯಾವ ಸಮಯದಲ್ಲಿ ನೆನ್ಪು ಮಾಡ್ಕೊಳ್ಳಾಗ್ತದೋ ಆಗ ಬುದ್ಧಿಯಲ್ಲಿ ಅವಶ್ಯವಾಗಿ ಬರ್ತದೆ ಅವರು ನಿರಾಕಾರ ಇರುವಂಥವರಾಗಿದ್ದಾರೆ ಅವ್ರಿಗೆ ಶಿವ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾರೆ ಮಂದಿರ ಮೇ ಜಾಕರ್ ಮಾತಾ ಟೇಕ್ತೆ ಒಂದು ಪರ್ ದೂದ್ ಫಲ್ ಜಲ ಅದಿ ಚಡಾತೆ ಗುಡಿಗೆ ಹೋಗಿ ಅವರನ್ನು ಪೂಜೆ ಮಾಡ್ತಾರೆ ತಲೆ ಬಾಕ್ತಾರೆ ಹೂ ಹಣ್ಣು ಹಾಲು ಎಲ್ಲವನ್ನು ಅಭಿಷೇಕ ಮಾಡ್ತಾರೆ ಪರಂತು ಅಥವಾ ಜಡೆ जड़ की भक्ति करते हैं अद जड़ अतर बाबा जड़द भक्ति माते अभी तुम जानते हो वह चैतन्य उनका निवास स्थान धाम है अंदर नहींवीग तक और चैतन्य आगदारे और निवासस्थान परमधाम वे वो लोग जब पूजा करते हैं तो बुद्धि में रहता है कि परमात्मा परमधाम निवासी है होकर गए हैं तब यह चित्र बनाए गए हैं जिसकी पूजा की जाती है ಅವ್ರು ಯಾವಾಗ ಪೂಜೆ ಮಾಡ್ತಾರೆ ಅವಾಗ ಬುದ್ಧಿಯಲ್ಲಿರ್ತದೆ ವರಂಧಾಮ ನಿವಾಸಿಯಾಗಿದ್ದಾರೆ ಇದ್ದು ಹೋದರು ಅವರು ಚಿತ್ರವನ್ನು ಮಾಡ್ತಾ ಬಂದರು ಬಾಬಾ ಹೇಳ್ತಾರೆ ಅದನ್ನೇ ಕೂತ್ಕೊಂಡು ಪೂಜೆನೂ ಮಾಡಲಾಗ್ತದೆ ಚಿತ್ರ ಚಿತ್ರಕ್ಕೂ ಈ ಶಿವ್ನಹಿ ಉನ್ಕಿ ಪ್ರತಿಮಾ ಹೇ ಬಾಬಾ ಹೇಳ್ತಾರೆ ಆ ಚಿತ್ರ ಯಾವುದೇ ಶಿವ ಅಲ್ಲ ಅದು ಅವರ ಪ್ರತಿಮೆ ಅಂದರೆ ಅದು ಗುರ್ತಾಗಿದೆ ಅಂತಾರೆ ಬಾಬಾ ವಯಸ್ಸೇ ದೇವತಾಂಕೋ ಒಂಕು ಭೀ ಪೂಜೆತೆ ಹೇ ಜಡ್ ಚಿತ್ರ ಹೇ ಚೈತನ್ಯ ಅದೇ ರೀತಿ ದೇವತೆಗಳನ್ನು ಕೂಡ ಪೂಜೆ ಮಾಡ್ತಾರೆ ಜಡ ಚಿತ್ರವೇ ಹೊರತು ಚೈತನ್ಯ ಅಲ್ಲ ಪರಂತು ಆ ಚೈತನ್ಯ ಜ್ಯೋಥೆ ವ ಕಹಾಗಯೇ ಏನೈ ಸಮಸ್ತೆ ಬಾಬ ಹೇಳ್ತಾರೆ ಆದರೆ ಚೈತನ್ಯ ಏನಿದ್ರು ಅವ್ರು ಎಲ್ಲಿ ಹೋದರು ಇದನ್ನು ಯಾರೂ ತಿಳ್ಕೊಂಡಿಲ್ಲ ಜನರು ಜನರು ಪುನರ್ಜನ್ಮಲೆ ನೀಚೆ ಆಯೇ ಹಂಗೆ ಬಾಬು ಹೇಳ್ತಾರೆ ಅವಶ್ಯವಾಗಿ ಪುನರ್ಜನ್ಮ ಪಡ್ಕೊಂಡು ಕೆಳಗೆ ಬಂದಿರಬೇಕಲ್ವ ಅಭಿ ತುಂಬೋಕು ಜ್ಞಾನ ಮಿಲ್ರ ಹೇ ಸಮಸ್ತೆ ಹೋ ಜೋ ಬಿ ಪೂಜ್ಯ ದೇವತಾ ಥೇ ವ ಪುನರ್ಜನ್ಮಲೇನೆ ಆಯ್ ಹೇ ಶಿವಾಬಾ ಈಗ ನೀವು ಮಕ್ಕಳಿಗಂತೂ ಜ್ಞಾನ ಸಿಕ್ಕಿದೆ ತಿಳ್ಕೊಳ್ತೀರ ಯಾರೆಲ್ಲ ಪೂಜ್ಯ ದೇವತೆಗಳಿದ್ರೋ ಅವ್ರು ಪುನರ್ಜನ್ಮ ಪಡ್ಕೊಳ್ತಾ ಬಂದರು ಆತ್ಮ ವೈ ಹೇ ಆತ್ಮಕ ನಾಮ್ನೈ ಬದಲ್ತಾ ಬಾಬಾ ಹೇಳ್ತಾರೆ ಆತ್ಮ ಅದೇ ಆತ್ಮದ ಹೆಸರು ಚೇಂಜ್ ಆಗೋದಿಲ್ಲ ಬಾಕಿ ಕ ನಾಮ್ ಬದಲ್ತ ಓ ಆತ್ಮ ಕೊಯ್ ನ ಕೊಯ್ ಶರೀರ್ ಮೇ ತೋ ಲೇನಾಯಿ ಹೇ ಬಾಬೆಳೆತ್ರ ಆತ್ಮ ಯಾವುದಾದ್ರೂ ಒಂದು ಶರೀರದಲ್ಲಿರ್ತದೆ ಪುನರ್ಜನ್ಮ ಅಂತೂ ಪಡ್ಕೊಳ್ಳೇಬೇಕು ತುಂ ಪೂಜ್ತೆ ಹೋ ಒಂದ್ಕೋ ಜೊ ಪಹಲೆ ಪಹಲೆ ಶರೀರ ವಾಲೇಥೆ ಸತ್ಯುಗಿ ಲಕ್ಷ್ಮೀನಾರಾಯಣಕ್ಕೂ ಹೋ ಬಾಬೆಳತ ನೀವು ಯಾರನ್ನು ಪೂಜೆ ಮಾಡ್ತೀರಾ ಅಂದರೆ ಯಾರು ಮೊದಲಿಗೆ ಶರೀರಧಾರಿಗಳಾಗಿದ್ದರು ಅಂದರೆ ಸತ್ಯುಗದ ಲಕ್ಷ್ಮೀನಾರಾಯಣರ ಯಾರಾಗಿದ್ದರೋ ಅವರನ್ನು ನೀವು ಪೂಜೆ ಮಾಡ್ತೀರಾ ಈ ಸಮಯ ತುಮಾರ ಖ್ಯಾಲ್ ಚಲತಾಯೇ ಜೋ ನಾಲೆಜ್ ಬಾಬ್ದೇತೆ ಈ ಸಮಯದಲ್ಲಿ ನಿಮಗೆ ವಿಚಾರ ಬರ್ತದೆ ಆ ಜ್ಞಾನ ಶುಭಾಭ ನಾವು ಮಕ್ಕಳಿಗೆ ಕೊಡ್ತಾರೆ ತುಂಬ ಸಮಸ್ತೆ ಹೋ ಜಿಸ್ ಚಿತ್ರಕ್ಕೆ ಪೂಜಾ ಕರ್ತೆ ಹೇ ಪಹಲೆ ನಂಬರ್ ವಾಲಾ ನೀವು ತಿಳ್ಕೊಂಡಿದ್ದೀರಾ ಯಾವ ಚಿತ್ರದ ಪೂಜೆ ಮಾಡ್ತೀರಾ ಅವ್ರು ಮೊದಲನೇ ನಂಬರ್ನಲ್ಲಿದ್ದಂಥವರು ಯ ಲಕ್ಷ್ಮೀನಾರಾಯಣ ಚೈತನ್ಯತೆ ಯಾ ಹಿ ಭಾರತ್ ಮೇತೆ ಅಭಿನಯಿ ಈ ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿದ್ದರು ಇದೇ ಭಾರತದಲ್ಲಿದ್ದರು ಈಗಿಲ್ಲ ಮನುಷ್ಯ ನೈ ಸಮಸ್ತೆ ಕಿ ಪುನರ್ಜನ್ಮ ಲೇತೆ ಲೇತೆ ಭಿನ್ನ ನಾಮ ರೂಪ ಲೇತೆ ಚೌರಾಸಿ ಜನ್ಮ ಪಾಠ ಬಜಾತೆ ರಹತೆ ಬಾಬಾ ಹೇಳ್ತಾರೆ ಮನುಷ್ಯರು ತಿಳ್ಕೊಂಡಿಲ್ಲ ಅವ್ರು ಪುನರ್ಜನ್ಮ ಪಡೀತಾ ಪಡಿತ ಬೇರೆ ಬೇರೆ ನಾಮ ರೂಪಗಳನ್ನು ಪಡ್ಕೊಳ್ತಾ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸ್ತಾ ಬಂದರು ಯಕಿಸ್ಕಿ ಖ್ಯಾಲ್ ಕ್ಯಾಲ್ಮೇ ಬಿ ನೈ ಆತ ಸತ್ಯುಗ್ ಮೇಥೇ ಜರೂರು ಪರಂತು ಅಬ್ ನೈಹೇ ಬಾಬಾ ಹೇಳ್ತಾರೆ ಇದು ಯಾರ ವಿಚಾರದಲ್ಲಿಯೂ ಕೂಡ ಬರೋದಿಲ್ಲ ಸತ್ಯುಗದಲ್ಲಿದ್ದರೂ ಅವಶ್ಯವಾಗಿ ಈಗಿಲ್ಲ ಅಂತಾರೆ ಬಾಬಾ ಯ ಬಿಕಿಸ್ಕೋ ಸಮಜ್ ನೈ ಆತ ಇದು ಕೂಡ ಯಾರಿಗೂ ವಿಚಾರದಲ್ಲಿ ಬರೋದಿಲ್ಲ ಅಭಿ ತುಮ್ ಜಾನ್ತೆ ಹೋ ಡ್ರಾಮಾಕ್ಕೆ ಪ್ಲ್ಯಾನ್ ಅನುಸಾರ ಫಿರ್ चैतन्य ಆಯಂಗೆ ಜರೂರ್ जरूर बाबा ಈಗ ನೀವು ತಿಳ್ಕೊಂಡಿದ್ದೀರಾ ನಾಟಕದ ಪ್ಲ್ಯಾನ್ ಅನುಸಾರ ಮತ್ತೆ ಚೈತನ್ಯದಲ್ಲಿ ಬರ್ತಾರೆ ಅವಶ್ಯವಾಗಿ ಮನುಷ್ಯಂಕಿ ಬುದ್ಧಿ ಮೇಯ ಕ್ಯಾಲ್ ಹೀನ ಬಾಕಿ ಇತನಾ ಜರೂರ್ ಸಮಸ್ತೆ ಕಿ ಯತ್ ಹೆ ಬಾಬು ಹೇಳ್ತರೆ ಮನುಷ್ಯರ ಬುದ್ಧಿಯಲ್ಲಿ ಇದು ಯಾವುದೇ ವಿಚಾರ ಬರೋದಿಲ್ಲ ಆದ್ರೆ ಇಷ್ಟು ಅವಶ್ಯವಾಗಿ ತಿಳ್ಕೊಳ್ತಾರೆ ಇವ್ರು ಇದ್ರು ಅಂತ ಅಭಿನಕೆ ಜಡ್ ಚಿತ್ರ ಹೇ परंतु चैतन्य ಚೈತನ್ಯ चले गए ಕಿಸ್ಕಿ ಬುದ್ಧಿ ಮೇ ಆತ ಬಾಬಾ ಹೇಳ್ತಾರೆ ಈಗ ಇವ್ರದ್ದೆಲ್ಲ ಜಡಚಿತ್ರ ಇದೆ ಅಂದರೆ ಚೈತನ್ಯದಲ್ಲಿ ಅವ್ರು ಎಲ್ಲಿ ಹೋದರು ಅಂತ ಇದು ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ ಮನುಷ್ಯತು ಚೌರಾಸಿ ಲಾಖ ಪುನರ್ಜನ್ಮ ಕಾದತೆತ್ತೇ ಯಬಿ ತುಂಬ ಬಚ್ಚೋಂಕೋ ಮಾಲೂಮ್ ಪಡಾ ಹೈ ಕಿ ಚೌರಾಸಿ ಜನ್ಮ ಹೀ ನ ಕಿ ಚೌರಾಸಿ ಲಾಖ್ ಬಾಬಾ ಹೇಳ್ತಾರೆ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಪುನರ್ಜನ್ಮ ಅಂತ ಹೇಳ್ತಾರೆ ಇದನ್ನು ನೀವು ಮಕ್ಕಳಿಗೆ ಗೊತ್ತಿದೆ ಎಂಬತ್ನಾಲ್ಕು ಜನ್ಮ ತಗೊಳ್ತೀವಿ ಹೊರತು ಎಂಬತ್ನಾಲ್ಕು ಲಕ್ಷ ಅಲ್ಲ ಅಬ್ಬ ರಾಮಚಂದ್ರಕ್ಕೆ ಪೂಜಾ ಕರ್ತೇ ಉನಕಿ ಪತಾನ ಏಕೆ ರಾಮ್ ಕಹಾಗಯ ಈಗ ರಾಮಚಂದ್ರನ ಪೂಜೆ ಮಾಡ್ತಾರೆ ಆದರೆ ರಾಮ ಎಲ್ಲಿ ಹೋದ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ತುಂಬ ಜಾಂತಿ ಹೋಗಿ ಶ್ರೀರಾಮ್ ಕಿ ಆತ್ಮಾತು ಜರೂರ್ ಪುನರ್ಜನ್ಮ ಲೇತೇ ರತೀಹೇ ಯಹ ಇಂತಹಾನ್ ಮೇ ನಾಪಾಸ್ ಹೋತಿ ಹೇ ದ ನೀವು ತಿಳ್ಕೊಂಡಿದ್ದೀರಾ ಶ್ರೀರಾಮನ ಆತ್ಮವು ಕೂಡ ಅವಶ್ಯವಾಗಿ ಪುನರ್ಜನ್ಮ ತಗೊಳ್ತಾ ಇರ್ತದೆ ಇಲ್ಲಿ ಎಕ್ಸಾಮ್ನಲ್ಲಿ ಅದು ಫೇಲ್ ಆಗಿದೆ ಪರಂತು ಕೊಯಿನ ಕೊಯ್ ರೂಪಮೆ ಹೋಗೀತು ಜರೂರ್ನಾ ಆದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಇರ್ತದಲ್ವ ಯಾಹಿ ಪುರುಷಾರ್ಥ ಕರ್ತೇ ಇರತ್ತೆ ಇತ್ನಾ ನಾಮ್ ಬಾಲ ಹೇ ರಾಮ್ ಕಾ ತು ಜರೂರ್ ಆಯೇಂಗೆ ಉನ್ಕೋ ನಾಲೆಜ್ ಲೇನಿ ಪಡೆಗೆ ಬಾಬಾ ಹೇಳ್ತಾರೆ ಇಲ್ಲೇ ಪುರುಷಾರ್ಥ ಇರ್ತದೆ ಇಷ್ಟು ಹೆಸರು ಪ್ರಸಿದ್ಧ ಇದೆ ರಾಮಂದು ಅಂದಮೇಲೆ ಅವಶ್ಯವಾಗಿ ಬರ್ತದೆ ಬಾಬಾ ಹೇಳ್ತಾರೆ ಅವಶ್ಯವಾಗಿ ಇಲ್ಲಿ ಬಂದು ಜ್ಞಾನವನ್ನು ಪಡ್ಕೊಳ್ತದೆ ಅಭಿ ಕುಚ್ ಮಾಲೂಮ್ನ ಪಡ್ತಾ ಇತ್ತು ಉಸ್ ಬಾತ್ ಬಾತಕೋ ಚೋಡ್ದೇನ ಪಡ್ತಾ ಬಾಬಾ ಹೇಳ್ತಾರೆ ಈಗ ಯಾವ ಮಾತು ನಮಗೆ ಗೊತ್ತಾಗೋದಿಲ್ಲ ಅರ್ಥ ಆಗೋದಿಲ್ಲ ಅಂದಾಗ ಆ ಮಾತನ್ನು ಬಿಟ್ಟು ಬಿಡೋದೇ ಒಳ್ಳೆಯದು ಇನ್ನು ಬಾತೊಮ್ಮೆ ಜಾನೆಸೆ ಬಿ ಟೈಮ್ ವೇಸ್ಟ್ ಹೋಗ್ತಾಯ ಈ ಮಾತುಗಳಲ್ಲಿ ಹೋಗೋದ್ರಿಂದ ಸಮಯನೂ ಹಾಳಾಗ್ತದೆ ಇಸ್ಮೇತು ಕ್ಯೂನ ಅಪ್ನ ಟೈಮ್ ಸಫಲ್ ಕರೆ ಅಪ್ನಿ ಉನ್ನತಿಕ್ಕೆ ಲೇ ಬ್ಯಾಟ್ರಿ ಚಾರ್ಜ್ ಕರೆ ಹಾಗಾದರೆ ಯಾಕೆ ನಾವು ಇದರಲ್ಲಿ ಸಮಯ ಸಫಲ ಮಾಡ್ಕೊಳ್ಬಾರ್ದು ನಮ್ಮ ಉನ್ನತಿಗೋಸ್ಕರ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಬಾರ್ದು ದೂಸ್ರಿ ಬಾತುಕ ಚಿಂತನಂತೂ ಪರಚಿಂತನ ಹೋಗೇ ಬೇರೆ ಮಾತುಗಳ ಚಿಂತನೆ ಮಾಡೋದು ಪರಚಿಂತನೆ ಆಯಿತು ಅಭಿ ತೋ ಅಪ್ನ ಚಿಂತನ್ ಕರ್ನಾಹೇ ನಮ್ಮ ಬಾಪಕೋ ಯು ಕರೆ ಬಾಬಾ ಹೇಳ್ತಾರೆ ಈಗ ನಾವು ನಮ್ಮ ಚಿಂತನೆ ಇದೆ ತಂದೆಯನ್ನು ನೆನ್ಪು ಮಾಡಬೇಕು ಅಭಿ ಜರೂರು ಪಡ್ತೆ ಹೋಂಗೆ ಅಪ್ನಿ ಬ್ಯಾಟ್ರಿ ಚಾರ್ಜ್ ಕರ್ತೆ ಹಂಗೆ ಬಾಬಾ ಹತ್ರ ಅವರು ಕೂಡ ಅವಶ್ಯವಾಗಿ ಓದ್ತಿರ್ಬೋದಲ್ವಾ ತಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ತಾ ಇರ್ತಾರೆ ಪರಂತು ತುಮ್ಕೋ ಅಪ್ನಿ ಕರ್ನಿ ಕರ್ನೀಹೇ ಕಹಾಜಾತ ಅಪ್ನಿ ಗೋಡ್ತೋ ನಶಾಚಳಿ ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ನೀವು ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೊಳ್ರಿ ಹೇಳಲಾಗ್ತದೆ ಕಿರು ಬೆರಳಿನಿಂದ ನೆತ್ತಿಯವರೆಗೂ ನಶೆ ಇರಬೇಕು ಅಂತ ಬಾಪ್ನಿ ಕಾಹೆ ಜಪ್ ತುಂಬ ಸತೋಪ್ರಧಾನತೆ ತೋ ತುಮಾರ ಬೌತ್ ಉಂಚು ಪದ್ಧತ ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಯಾವಾಗ ಸತೋಪ್ರದಾನ ಇದ್ದರೋ ನಿಮ್ಮ ಪದವಿ ಭಾಳ ಶ್ರೇಷ್ಠವಾಗಿತ್ತು ಆಫೀರ್ ಪುರುಷಾರ್ಥಕರು ಮುಜೆ ಯಾವುದು ಕೊರೋತು ವಿಕ್ರಮ ವಿನಾಶ ಮಂಜಿಲ್ ಹೇನ ಅದಕ್ಕೆ ಬಾಬಾ ಹೇಳ್ತಾರೆ ಈಗ ಪುರುಷಾರ್ಥ ಮಾಡಿರಿ ನನ್ನ ನೆನ್ಪು ಮಾಡಿರಿ ವಿಕ್ರಮನೂ ವಿನಾಶ ಆಗ್ತದೆ ಗುರಿನೂ ಕೂಡ ಇದೆಯಲ್ವಾ ಏ ಚಿಂತನ ಕರ್ತೆ ಕರ್ತೆ ಸತೋಪ್ರಧಾನ ಬನೇಂಗೆ ನಾರಾಯಣ್ ಕಾಹಿ ಸಿಮ್ರಣ್ ಕರ್ನೆಸೆ ಹಮ್ ನಾರಾಯಣ್ ಬನೆಂಗೆ ಬಾಬಾ ಹೇಳ್ತೀರಿ ಚಿಂತನೆ ಮಾಡ್ತಾ ಮಾಡ್ತಾ ಸತೋಪ್ರಧಾನ ಆಗ್ತೀರಾ ನಾರಾಯಣನನ್ನು ನೆನ್ಪು ಮಾಡೋದ್ರಿಂದ ನಾವು ನಾರಾಯಣ ಆಗ್ತೇವೆ ಅಂತ ಕಾಲ್ ಮೇಜೋ ನಾರಾಯಣ್ ಸಿಮ್ರೆ ತುಮ್ಕೋ ಬಾಪ್ಕೋ ಯು ಕರ್ನಾಹಿ ಜಿಸೆ ಪಾಪ ಕಟೆ ಬಾಬಾ ಹೇಳ್ತಾರೆ ಕಾಲದಲ್ಲಿ ಯಾರು ನಾರಾಯಣನನ್ನು ನೆನಪು ಮಾಡ್ತರೆ ಅವನ ರಾಜ್ಯದಲ್ಲಿ ಜನ್ಮ ಸಿಗ್ತದೆ ಅಂತ ನೀವು ಕೂಡ ತಂದೆಯನ್ನು ನೆನಪು ಮಾಡಬೇಕಾಗ್ತಿದೆ ಅದರಿಂದ ಪಾಪ ಕಟ್ಟಾಗ್ತದೆ ಫೀರ್ ನಾರಾಯಣ್ ಬನೆ ಏ ನರ್ಸೆ ನಾರಾಯಣ್ ಬನ್ನಕ್ಕೆ ಹೈಯೆಸ್ಟ್ ಯುಕ್ತಿಯೇ ಬಾಬಾ ಹೇಳ್ತರೆ ನಂತರ ನಾರಾಯಣ ಆಗಬೇಕಾಗಿದೆ ಇದು ನರನಿಂದ ನಾರಾಯಣ ಆಗುವ ಬಹಳ ಶ್ರೇಷ್ಠವಾದ ಯುಕ್ತಿಯಾಗಿದೆ ಏಕೆ ನಾರಾಯಣತನೇ ಬನ್ನಂಗಿನ ಯಾತು ಸಾರಿ ಡಿನ ಎಷ್ಟಿ ಬಂತೀಯ ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ಒಬ್ಬರೇ ನಾರಾಯಣ ಆಗೋದಿಲ್ಲ ಇಲ್ಲಿ ಅವರ ಮನೆತನ ಆಗ್ತದೆ ಇಲ್ಲಿ ಬಾಪ್ ಹೈಯೆಸ್ಟ್ ಪುರುಷಾರ್ಥಕರ ಹೆಂಗೆ ಯ ಹಿ ರಾಜಯೋಗಕ್ಕೆ ನಾಲೆಜ್ ಸೊ ಬಿ ಪೂರೇ ವಿಶ್ವಕ್ಕೆ ಮಾಲೀಕ ಬನ್ನಹೇ ಬಾಬಾ ಹೇಳ್ತಾರೆ ತಂದೆ ಶ್ರೇಷ್ಠವಾದ ಪುರುಷಾರ್ಥ ಮಾಡಿಸ್ತಾರೆ ಇದಾಗಿದೆ ರಾಜಯೋಗದ ಜ್ಞಾನ ಅದು ಕೂಡ ಪೂರ್ಣ ವಿಶ್ವದ ಮಾಲೀಕರಾಗಬೇಕು ಜಿತ್ನಾ ಕರೆಂಗೆ ಉತ್ನಾ ಜರೂರ್ ಫಾಯ್ದಾ ಹೈ ಬಾಬಾ ಹೇಳ್ತಾರೆ ನೀವು ಇಲ್ಲಿ ಎಷ್ಟು ಪುರುಷಾರ್ಥ ಮಾಡ್ತೀರೋ ಅಷ್ಟು ಅವಶ್ಯವಾಗಿ ಲಾಭ ಇದೆ ಇಲ್ಲಿ ಏಕ್ತು ಕೋ ಜರೂರ್ ಆತ್ಮ ನಿಶ್ಚಯಕರು ಕೊಯ್ ಕೊಯ್ ಲಿಖ್ತೆ ಭೀ ಐಸೆ ಹೇ ಫಲಾನಿ ಆತ್ಮ ಕೋ ಯಾದ್ ಕರ್ತಿ ಹೇ ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ಒಂದು ನಿಮ್ಮನ್ನು ಆತ್ಮ ಅಂತ ಅವಶ್ಯವಾಗಿ ನಿಶ್ಚಯ ಮಾಡಿಕೊಳ್ಳ್ರಿ ಕೆಲವ್ರು ಕೆಲವರು ಬಾಬನ ಹತ್ರ ಹೇಳುವಾಗ ಅಥವಾ ಈ ಥರ ಬರೀತಾರೆ ಇಂಥವ್ರ ಆತ್ಮ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇತ್ತು ಅಂತ ಆತ್ಮ ಶರೀರಕ್ಕೆ ದ್ವಾರ ಲಿಪ್ತಿಹೇ ಆತ್ಮ ಶರೀರದ ಮೂಲಕ ಬರೀತದೆ ಆತ್ಮಕ ಕನೆಕ್ಷನ್ ಹೇ ಶುಭಾವಕ್ಕೆ ಸಾತ್ ಮೈ ಆತ್ಮ ಫಲಾನೆ ಶರೀರಕ ನಾಮರೂಪ ವಾಲು ಆತ್ಮದ ಸಂಬಂಧ ಇಲ್ಲಿ ಶುಭಾಬನ ಜೊತೆಗಿದೆ ಮೈ ಆತ್ಮ ಫಲಾನೆ ಶರೀರಕ ನಾಮರೂಪ ವಾಲಿಹು ನಾನು ಆತ್ಮ ಇಂತಹ ಶರೀರದ ನಾಮರೂಪ ಉಳ್ಳಂಥವನಾಗಿದ್ದೀನಿ

ಬಾಬಾ ಹೇಳ್ತಾರೆ ಆತ್ಮದ ಹೆಸರೆಂದು ಚೇಂಜ್ ಆಗೋದಿಲ್ಲ ನಾನು ಆತ್ಮ ಇಂತಹ ಶರೀರ ಒಳ್ಳೋದು ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಶರೀರಕ್ಕೆ ಜರೂರ್ ಜರೂರ್ಛಾಯಿ ನೈತು ಕಾರೋಬಾರ್ ಚಲನಸಕ್ಕೆ ಬಾಬು ಹೇಳ್ತಾರೆ ಶರೀರದ ಹೆಸರು ಅವಶ್ಯವಾಗಿ ಬೇಕಲ್ವ ಇಲ್ಲಾಂದರೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾ ಬಾಪ್ ಬಾಪ್ಕಾತೆ ಮೈ ಬೀಸ್ ಬ್ರಹ್ಮಕ್ಕೆ ತನ್ಮೆ ಆತ ಹ್ಞೂ ವರಿ ಇನ್ಕಿ ಆತ್ಮಕ್ಕೂ ಭೀ ಸಮ ಬಾಬಾ ಹೇಳ್ತಾರೆ ನಾನು ಈ ಬ್ರಹ್ಮನ ಶರೀರದಲ್ಲಿ ಬರ್ತೇನೆ ವರಿ ಬಾಬಾ ಹೇಳ್ತರೆ ಇವರ ಆತ್ಮಕ್ಕೂ ಕೂಡ ತಿಳಿಸ್ಕೊಡ್ತೇನೆ ಮೈ ಶರೀರಸೆ ತುಮಕೋ ಪಡಾನೆ ಆತ ಹ್ಞೂ ಮೇರಾ ಶರೀರ್ ನೈಹೆ ಬಾಬಾ ಹೇಳ್ತಾರೆ ನಾನು ಈ ಶರೀರದಿಂದ ನಿಮಗೆ ಓದಿಸ್ಲಿಕ್ಕೆ ಬರ್ತೇನೆ ಯ ಮೇರಾ ಶರೀರ್ ನೈಹೆ ಇದು ನನ್ನ ಶರೀರ ಅಲ್ಲ ಮೈ ಇನ್ಮೇ ಪ್ರವೇಶ ಕೀಯ ಹೇ ಫಿರ್ ಚಲೇ ಜಾಯಂಗೇ ಅಪ್ನೇ ಧಾಮ್ ಬಾಬಾ ಹೇಳ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡ್ತೇನೆ ನಂತರ ಹೊರಟೋಗ್ಬಿಡ್ತೇನೆ ನನ್ನ ಮನೆಗೆ ಮೈ ಆಯಾಯು ಹ್ಞೂ ತುಂಬ ಯಾ ಮಂತ್ರದೇನೆ बाबा हेतर नान बंदी मकल मंत्र को ऐसे नहीं कि मंत्र देकर चला जाता हूँ नहीं बच्चों को देखना भी पड़ता है कहाँ तक सुधार हुआ है बाबा हेते ना केवल मंत्र कोड़ोदी मत नोड़वा नु मक् सुधारणे आगदारो अथवा इवो अंत फिर सुधारने की शिक्षा देते रहते हैं सेकेंड का ज्ञान देकर चले जाए तो फिर ज्ञान का सागर भी न कहा जाए बाबा हेतर सुधारणे आगुंत शिक्षण को ಸೆಕೆಂಡಿನ ಜ್ಞಾನ ಕೊಟ್ಟು ನಾನು ಹೊರಟೋಗ್ಬಿಟ್ರೆ ಜ್ಞಾನಸಾಗರ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಜ್ಞಾನಸಾಗರ ಅನ್ನೋ ಟೈಟಲ್ ನಂಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಕಿತ್ನಾ ಸಮಯ ಹೂವ ಹೇ ತುಮ್ಕೋ ಸಮಾತಿ ಹೀ ರೇ ಝಾಡ್ಕಿ ಭಕ್ತಿ ಕಿ ಸ ಬಾತೆ ಕಿ ಡಿಟೇಲ್ ಹೇ ಬಾಬಾ ಹೇಳ್ತಿದ್ದಾರೆ ಎಷ್ಟು ಸಮಯ ಆಯಿತು ನಿಮಗೆ ತಿಳಿಸ್ಕೊಡ್ತಾನೇ ಇರ್ತೇನೆ ವೃಕ್ಷದ್ದು ಭಕ್ತಿ ಮಾರ್ಗದ್ದು ಎಲ್ಲ ಮಾತುಗಳನ್ನು ತಿಳ್ಕೊಳ್ಳುವಂಥ ಡಿಟೇಲ್ ಇದೆ ಡಿಟೇಲ್ ಮೇ ಸಮಜಾತೆ ಹೇ ಹೋಲ್ಸೇಲ್ ಮಾನ ಮನ್ ಮನಾಬೋ ಡಿಟೇಲ್ ಆಗಿ ತಿಳಿಸ್ಕೊಡ್ತೇನೆ ಹೋಲ್ಸೇಲ್ ಅಂದ್ರೆ ಮನ್ ಮನಾಬೋ ಅಂತಾರೆ ಬಾಬು ಪರಂತು ಐಸಾ ಕಲೆತು ನೀ ಪಾಲನಾ ಬಿ ಕರ್ನಿ ಪಡೆ ಇಷ್ಟೇ ಹೇಳಿ ನಾನು ಹೋಗ್ಬಿಡೋದಿಲ್ಲ ಪಾಲನೆ ಮಾಡಬೇಕಲ್ವಾ ಕೈ ಬಚ್ಚೆ ಬಾಪಕು ಯಾದ ಕರ್ತೆ ಕರ್ತೆ ಗುಮ್ ಹೋಗುತ್ತೆ ಫಲಾನಿ ಆತ್ಮಾ ಕಿಸ್ಕಾ ನಾಮ್ ಫಲಾನಾ ಥಾ ಬಹುತಾ ಪಡತಾ ತಾ ಸ್ಮೃತಿ ತೋಗಿ ನಾ ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ತಂದೆಯನ್ನು ನೆನ್ಪು ಮಾಡ್ತಾ ಮಾಡ್ತಾ ಬಾಬನ್ ಬಿಟ್ಟು ಹೋಗ್ಬಿಡ್ತಾರೆ ಇಂತಹ ಆತ್ಮ ಇವ್ರ ಹೆಸರು ಹೀಗಿತ್ತು ಭಾಳ ಚೆನ್ನಾಗಿ ಓದ್ತಿದ್ರು ಒಳ್ಳೆ ಪುರುಷಾರ್ಥ ಮಾಡ್ತಿದ್ರು ಅಂತ ನೆನಪು ಬರ್ತದಲ್ವ ಪುರಾನೆ ಪುರಾಣೆ ಬಚ್ಚೆ ಕಿತ್ತನೆ ಅಚ್ಚೇತೆ ಉನ್ಕೋ ಮಾಯನೇ ಹಬ್ಬ ಕರ್ದಿಯ ಬಾಬಾ ಹೇಳ್ತಾರೆ ಬಹಳ ಹಳೆ ಮಕ್ಕಳು ಎಷ್ಟು ಒಳ್ಳೆಯವರಿದ್ದರು ಒಳ್ಳೆ ಪುರುಷಾರ್ಥ ಮಾಡ್ತಿದ್ರು ಆದರೆ ಮಾಯ ಅವ್ರನ್ನ ಹಸಿಯಾಗಿ ತಿಂದ್ಬಿಡ್ತು ಶುರುಮೆ ಕಿತ್ತನೆ ಆಯಿ ಫಟ್ಸಿ ಬಾಬ್ ಕಿ ಗೋದ್ಲಿ ಶುರುವಿನಲ್ಲಿ ಎಷ್ಟು ಜನ ಬಂದರು ಅಂತಾರೆ ಬಾಬ ಪಟ್ಟಂತ ಬಂದು ಬಾಬನ ಮಡಿಲನ್ನು ಪಡ್ಕೊಂಡ್ರು ಬಟ್ಟಿ ಬನ್ನಿ ಇಸ್ಮಿಸ್ ಸಬ್ನೇ ಅಪ್ಪನ ಲಕ್ ಅಜ್ಮಾಯ ಫಿರ್ ಲಕ್ ಅಜ್ಮಾತೆ ಅಜ್ಮಾತೆ ಮಾಯನೇ ಎಕದಮ್ ಉಡಾದಿಯ ಬಾಬ ಹೇಳ್ತಾರೆ ಬಟ್ಟಿ ಆಗಬೇಕಾಗಿತ್ತು ಇದರಲ್ಲಿ ಕೆಲವರು ತಮ್ಮ ಭಾಗ್ಯವನ್ನು ರೂಪಿಸ್ಕೊಂಡ್ರು ಭಾಗ್ಯವನ್ನು ರೂಪಿಸ್ಕೊಳ್ತಾ ರೂಪಿಸ್ಕೊಳ್ತಾ ಮಾಯ ಎಕಮ್ ಅವ್ರನ್ನ ಹಾರಿಸಿ ಕರ್ಕೊಂಡೋಗ್ಬಿಡ್ತು ಹೋಗ್ಬಿಡ್ತು ಟಹರ್ನಾ ಸಕೆ ಫಿರ್ ಪಾಂಚ ಹಜಾರ ವರ್ಷಕ್ಕೆ ಬಾದ ಭೀ ಐಸೆಹಿ ಹೋಗ ಅವ್ರಿಲ್ಲಿ ಉಳ್ಕೊಳ್ಲಿಕ್ಕಾಗಲಿಲ್ಲ ನಂತರ ಐದು ಸಾವಿರ ವರ್ಷ ಆದಮೇಲೆ ಮತ್ತೆ ಇದೇ ರೀತಿ ಆಗ್ತದೆ ಅಂತಾರೆ ಬಾಬಾ ಕಿತ್ನೆ ಚಲೇ ಗೇ ಆದ ಝಾಡ್ತು ಜರೂರ್ ಗಯಾ ಬಾಬಾ ಹೇಳ್ತಾರೆ ಎಷ್ಟು ಜನ ಹೋಗ್ಬಿಟ್ರು ಅರ್ಧ ವೃಕ್ಷ ಅಂತೂ ಅವಶ್ಯವಾಗಿ ಹೋಯ್ತು ಅಂತಾರೆ ಬಾಬು ಬಲ್ ಝಾಡ್ ವೃದ್ಧಿಕೋ ಪಾಯಾ ಹೇ ಪರಂತು ಪುರಾಣೆ ಚಲೇ ಗೇ ಸಮೇ ಕುರ್ ಆಯಂಗೆ ಜರೂರು ಪಡನೆ ಶು ಹೇಳ್ತಾರೆ ಭಲೆ ವೃಕ್ಷ ವೃದ್ಧಿಯೇನೋ ಪಡ್ಕೊಳ್ತು ಆದರೆ ಅದರಲ್ಲಿ ಹಳಬ್ರು ಎಷ್ಟು ಜನ ಹೋಗ್ಬಿಟ್ರು ಅನಿಸ್ತದೆ ಅವರಲ್ಲಿ ಕೆಲವರು ಅವಶ್ಯವಾಗಿ ಓದ್ಲಿಕ್ಕೆ ಬರ್ತಾರೆ ಸ್ಮೃತಿ ಆಗಿಕ್ಕಿ ಹಮ್ ಬಾಪ್ಸೆ ಪಡ್ತೇತೆ ಅವ್ರ ಅಭೀತಕ್ ಪಡ್ತೆರತೆ ಅವ್ರಿಗೆ ನೆನಪು ಬರ್ತದೆ ಅಂತಾರೆ ಬಾಬಾ ನಾವು ಬಾಬನ ಹತ್ರ ಓದ್ತಿದ್ವಿ ಈಗ ಮತ್ತೆ ಓದ್ತಾ ಇರ್ತೀವಿ ಅಂತ ಹಮ್ನೆ ಹಾರ್ ಖಾಲಿ ಫಿರ್ ಮೈದಾನ್ಮೆ ಆಯಂಗೆ ಅವ್ರಿಗೆ ಅನಿಸ್ತದಂತೆ ನಾವು ಸೋತ್ಬಿಟ್ವಿ ಮಾಯೆಗೆ ಮತ್ತೆ ಈ ಮೈದಾನಕ್ಕೆ ಬರ್ತಾರೆ ಬಾಬಾ ಆನೆ ದೇಂಗೆ ಫಿರ್ಬೀ ಬಲ್ ಆಕರ್ ಕರೆ ಬಾಬಾ ಅವ್ರಿಗೆ ಬರ್ಲಿಕ್ಕೆ ಬಿಡ್ತಾರೆ ಆದರೂ ಕೂಡ ಭಲೇ ಅವ್ರು ಬಂದು ಪುರುಷಾರ್ಥ ಮಾಡಬೇಕು ನ ಕುಚ್ ಅಚ್ಚಾಪದ್ ಮಿಲ್ಜಾಯಾಗ ಅವ್ರು ಮತ್ತೆ ವಾಪಸ್ ಬಂದು ತಪ್ಪನ್ನು ತಿದ್ಕೊಂಡು ಅವರು ಪುರುಷಾರ್ಥ ಮಾಡಿದ್ದೇ ಆದರೆ ಬಾಬಾ ಹೇಳ್ತಾರೆ ಅವ್ರಿಗೆ ಒಳ್ಳೆ ಪದವಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಬಾಪು ಸ್ಮೃತಿದಿಲಾತೇ ಹೇ ಮಿಟೆ ಮಿಠೆ ಬಚ್ಚೆ ಮಾಮೇಕಂ ಯಾದ್ಕರೋತ ಪಾಪ್ ಕಟ್ ಜಾಂಗೆ ಬಾಬಾ ಮಕ್ಕಳಿಗೆ ಸ್ಮೃತಿ ಮಾಡಿಸ್ಕೊಡ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನೊಬ್ಬನನ್ನೇ ನೆನ್ಪು ಮಾಡಿದ್ದೆ ಆದರೆ ನಿಮ್ಮ ಪಾಪ ಕಟ್ಟಾಗ್ತದೆ ಅಬ್ ಕೈಸೇ ಯು ಕರ್ತೆ ಹೋ ಕ್ಯ ಸಮಸ್ತೆ ಹೋಗಿ ಬಾಬಾ ಪರಂಧಾಮೆ ಬಾಬಾ ನಾವು ಮಕ್ಕಳಿಗೆ ಕೇಳ್ತಾರೆ ನೀವು ಹೇಗೆ ನೆನ್ಪು ಮಾಡ್ತೀರಾ ನಾನು ಪರಂಧಾಮದಲ್ಲಿ ಇದ್ದೀನಿ ಅಂತ ನೆನ್ಪು ಮಾಡ್ತೀರಾ ನಹಿ ಬಾಬಾ ತೋ ಯಾ ರಥ ಮೇ ಬೈಟೆ ಹೇ ಇಸ್ ರಥ್ ಕಾ ಸಬ್ಕೋ ಮಾಲೂಮ್ ಪಡ್ತಾ ಜಾತ ಹೇ ಬಾಬಾ ಹೇಳ್ತಾರೆ ಇಲ್ಲ ನಾನು ಈ ರಥದಲ್ಲಿ ಕುತ್ಕೊಂಡಿದ್ದೀನಿ ಈ ರಥದ ಬಗ್ಗೆ ಎಲ್ರಿಗೂ ಗೊತ್ತಾಗ್ತದಲ್ವಾ ಯಹೆ ಭಾಗ್ಯಶಾಲಿ ರಥ ಇನ್ನು ಯಾ ಹೂ ಅಹ್ ಬಾಬಾ ಹೇಳ್ತಾರೆ ಇದು ಭಾಗ್ಯಶಾಲಿ ರಥ ಇದರಲ್ಲಿ ನಾನು ಬಂದಿದ್ದೇನೆ ಭಕ್ತಿ ಮಾರ್ಗ ಮೇತೇ ಉನ್ಕೋ ಪರಂಧಾಮೆ ಯಾದ ಕರ್ತೇತೆ ಪರಂತು ಏನೈ ಜಾನ್ತೇತೆ ಕೀ ಯಾದಸಿ ಕ್ಯಾ ಹೋಗ ಶಿವಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿದ್ವಿ ಅವರನ್ನು ಪರಮಧಾಮದಲ್ಲಿ ನೆನ್ಪು ಮಾಡ್ತಾ ಬಂದ್ವಿ ಆದರೆ ಇದನ್ನು ತಿಳ್ಕೊಂಡಿರಲಿಲ್ಲ ನೆನಪಿನಿಂದ ಏನಾಗ್ತದೆ ಅಂತ ಅಭಿ ತುಮ ಬಚ್ಚೋ ಬಾ ಖುಧ ಇಸ್ ರಥ ಮೇ ಬಟ್ ಶ್ರೀಮತ್ ದೇತೆ ಇಸ್ಲೇ ತುಮ ಬಚ್ಚೆ ಸಮಜತೆ ಹೋ ಬಾಬಾ ಯಾ ಇಸ್ ಮೃತ್ಯು ಲೋಕಮೆ ಪುರುಷೋತ್ತಮ ಸಂಗಮ ಯುಗ್ಪರ್ ಹೇ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಅಂದರೆ ನಾವು ಮಕ್ಕಳಿಗೆ ಸ್ವಯಂ ತಂದೆ ಈ ರಥದಲ್ಲಿ ಕುತ್ಕೊಂಡು ಶ್ರೀಮತ್ ಕೊಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಬಾಬಾ ಇಲ್ಲಿ ಈ ಮೃತ್ಯು ಲೋಕದಲ್ಲಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದಾರೆ ತುಮ್ ಜಾನತೆ ಹೋ ಹಮಕೋ ಬ್ರಹ್ಮಕೋ ಯಾದ ನೈಕರ್ನಾ ಬಾಬು ಖಾತೆ ಮಾಮೇಕಮ್ ಯಾದಕರು ಇಲ್ಲಿ ನಮ್ಗೆ ಗೊತ್ತಿದೆ ಜೊತೆಗೆ ಬಾಬನು ಹೇಳ್ತಾರೆ ಇಲ್ಲಿ ಬ್ರಹ್ಮನನ್ನು ನೆನ್ಪು ಮಾಡೋದಲ್ಲ ಬಾಬಾ ಹೇಳ್ತಾರೆ ನನ್ನೊಬ್ಬನನ್ನೇ ನೆನ್ಪು ಮಾಡ್ರಿ ಮೈ ಸ್ರತ್ ಮೇ ರ ತುಮ್ಕೂಯ್ಯ ನಾಲೇಜ್ ದೇರಾಹು ಬಾಬಾ ಹೇಳ್ತಾರೆ ನಾನು ಈ ರಥದಲ್ಲಿ ಇದ್ಕೊಂಡು ನಾನು ನೀವು ಮಕ್ಕಳಿಗೆ ಜ್ಞಾನ ಕೊಡ್ತಿದ್ದೇನೆ ಅಪ್ನಿ ಬಿ ಮೈ ಯಾ ಮೈಯಾಹೂ ಬಾಬು ಹೇಳ್ತಾರೆ ತನ್ನ ಪರಿಚಯವನ್ನು ಕೊಡ್ತಾರೆ ನಾನು ಇಲ್ಲೇ ಇದ್ದೀನಿ ಹಾಗೇತು ತುಂಬ ಸಮಸ್ತೆತೆ ಪರಂಧಾಮೆ ರ ಅನೇವಾಲ ಹೇ ಹೋಕರ್ ಗಯಾ ಹೇ ಪರಂತು ಕಾ ಬಿಯ ಪತಾನೈತ ಮೊದಲೆಲ್ಲ ನಾವೇನು ತಿಳ್ಕೊಂಡಿದ್ವಿ ಅಂದರೆ ಇರುವಂಥವರು ಇದ್ದು ಹೋದರು ಆದರೆ ಯಾವಾಗ ಇದು ಗೊತ್ತಿರಲಿಲ್ಲ ಹೋಕರ್ ತೋ ಸಬ್ ಗಯ ಹೇನ ಜಿನ್ ಕಾ ಬಿ ಚಿತ್ರ ಹೇ ಅಭಿ ವ ಕಾ ಹೇ ಕಿಸ್ಕೋ ಪತಾನೈಹೆ ಬಾಬಾ ಹೇಳ್ತಾರೆ ಇವತ್ತು ಯಾರ್ದೆಲ್ಲ ಚಿತ್ರ ಇದೆ ಈಗ ಅವರೆಲ್ಲ ಎಲ್ಲಿದ್ದಾರೆ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ಅನೇಕ ದೇವಿ ದೇವತೆಗಳ ಚಿತ್ರ ಇದೆ ಆದರೂ ಅವರೆಲ್ಲ ಎಲ್ಲಿ ಹೋದರು ಇದು ಯಾರಿಗೂ ಗೊತ್ತಿಲ್ಲ ಜೋ ಜಾತೆ ಹೇ ಫಿರ್ ಅಪ್ನೆ ಸಮಯ ಪರ ಆತೆ ಭಿನ್ನ ಭಿನ್ನ ಪಾಠ ಬಜಾತೆ ರತೆ ಬಾಬಾ ಹೇಳ್ತಾರೆ ಯಾರು ಹೋಗ್ತಾರೋ ಅವ್ರು ತಮ್ಮ ಸಮಯಕ್ಕೆ ಅನುಗುಣವಾಗಿ ಬರ್ತಾರೆ ಭಿನ್ನ ಭಿನ್ನ ಪಾತ್ರವನ್ನು ಅಭಿನಯಿಸ್ತಾರೆ ಸ್ವರ್ಗ ಮೇತು ಕೊಯ್ ಜಾತೆ ನಹಿ ಬಾಪನೆ ಸಮಜಾಯ ಸ್ವರ್ಗ ಮೇ ಜಾನೆ ಕೆಲಿಯೇ ತೋ ಪುರುಷಾರ್ಥ ಕನ್ನ ಹೋತೆ ಬಾಬಾಳ್ತಾರೆ ಸ್ವರ್ಗಕ್ಕಂತೂ ಯಾರು ಹೋಗೋದೇ ಇಲ್ಲ ಯಾಕೆಂದರೆ ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ಪುರುಷಾರ್ಥ ಮಾಡಬೇಕಾಗ್ತದೆ ಅವ್ರ ಪುರಾಣಿ ದುನಿಯಾಕ ಅಂತ ನೈ ದುನಿಯಾಕಿ ಆದಿ ಚಾಯ್ ಜೊತೆಗೆ ಹಳೆ ಜಗತ್ತಿನ ಅಂತ್ಯ ಆಗಬೇಕು ಹೊಸ ಜಗತ್ತಿನ ಆದಿ ಆಗಬೇಕಾಗ್ತದೆ ಜಿನ್ಕೋ ಪುರುಷೋತ್ತಮ ಸಂಗಮ ಯುಗ್ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳ್ತಾರೆ ಈ ಜ್ಞಾನ ಬಿ ತುಂಬ್ಕೋಹೆ ಮನುಷ್ಯ ಕುಚ್ ನೈ ಜಾಂತೆ ಈ ಜ್ಞಾನ ನಿಮಗಿದೆ ಮನುಷ್ಯರು ಇದನ್ನೇನು ತಿಳ್ಕೊಂಡೇ ಇಲ್ಲ ಸಮಸ್ತೆ ಬಿ ಹೇ ಶರೀರ್ ಜಲ್ ಜಾತ ಹೇ ಬಾಕಿ ಆತ್ಮ ಚಲಿ ಜಾತಿ ಬಾಬಾ ಹೇಳ್ತಾರೆ ಇಷ್ಟು ತಿಳ್ಕೊಳ್ತಾರೆ ಶರೀರ ಸುಟ್ಟೋಗ್ತದೆ ಆತ್ಮ ಸುಡೋದಿಲ್ಲ ಅಂತ ಅಬ್ ಇತ್ತು ಜರೂರು ಜನ್ಮ ಕಲಿಯುಗ ಮೇಲೆ ಲೆಂಗೆ ಬಾಬಾ ಹೇಳ್ತಿದ್ದಾರೆ ಈಗ ಕಲಿಯುಗ ಅಂದಾಗ ಅವ್ರ ಜನ್ಮನೂ ಕೂಡ ಕಲಿಯುಗದಲ್ಲೇ ಪಡ್ಕೊಳ್ತಾರೆ ಸತ್ಯುಗ ಮೇತು ಜನಮ ಭೀ ಸತ್ಯ ಮೇಲೆ ಯಾವಾಗ ನಾವ್ಯಾವಾಗ ಸತ್ಯುಗದಲ್ಲಿದ್ವಿ ಜನ್ಮನೂ ಕೂಡ ಸತ್ಯುಗದಲ್ಲೇ ಪಡ್ಕೊಳ್ತಿದ್ವಿ ಯ ಬಿ ಜಾಂತೇ ಹೋ ಆತ್ಮವಂಕ ಸ್ಟಾಕ್ ನಿರಾಕಾರಿ ದುನಿಯಾಮೇ ಹೋತಾಯ ಇದು ಕೂಡ ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ ಎಲ್ಲ ಆತ್ಮಗಳ ಸ್ಟಾಕ್ ನಿರಾಕಾರಿ ಜಗತ್ತಿನಲ್ಲಿ ಇರ್ತದೆ ಎತ್ತೋ ಬುದ್ಧಿಮೆ ಮೇ ಬೈಟ ಏನು ಫಿರ್ ವಾಸೆ ಆತೇ ಹೀ ಯಾ ಶರೀರ ಧಾರಣಕರ್ ಜೀವಾತ್ಮ ಬಂಜಾತೆ ಬಾಬಾ ಹೇಳ್ತರೆ ಇದು ಬುದ್ಧಿಯಲ್ಲಿ ಕೂತ್ಕೊಂಡಿದೆಯಲ್ವ ನಾವು ಎಲ್ಲಿಂದ ಬರ್ತೀವೋ ಇಲ್ಲಿ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಜೀವಾತ್ಮ ಆಗ್ತೇವೆ ಅಂದರೆ ನಾವು ಅಲ್ಲಿಂದ ಬರುವಾಗ ಕೇವಲ ಆತ್ಮ ಅಷ್ಟೇ ಬರ್ತೇವೆ ಇಲ್ಲಿ ಬಂದು ಈ ದೇಹ ಎನ್ನುವ ಬಟ್ಟೆಯನ್ನು ಧರಿಸ್ಕೊಂಡು ಬಾಬಾ ಜೀವಾತ್ಮ ಆಗ್ತೇವೆ ಸಬ್ಕೋ ಯಹ ಆಕರ ಜೀವಾತ್ಮ ಬನ್ನಹೆ ಫಿರ್ ನಂಬರ್ ವಾರ್ ವಾಪೀಸ್ ಜಾನಹೇ ಬಾಬು ಹೇಳ್ತಾರೆ ಎಲ್ಲರೂ ಇಲ್ಲಿ ಬಂದು ಜೀವಾತ್ಮರಾಗಬೇಕಾಗಿದೆ ನಂತರ ನಂಬರ್ ಆಗಿ ವಾಪಸ್ ಹೋಗ್ತೇವೆ जाएंगे नहीं तो ನೈತು हो जाए ಬಾಬಾ ಹೇಳ್ತಾರೆ ಕರ್ಕೊಂಡು ಹೋಗೋದಿಲ್ಲ ಇಲ್ಲಾಂದರೆ ಪ್ರಳಯ ಆಗಿಬಿಡ್ತದೆ ದಿಖಾತೆ ಇಕ್ಕಿ ಪ್ರಳಯ ಹೋಗೈ ರಿಸಲ್ಟ್ ಕುಚ್ಚುನೈ ದಿಖಾತೆ ತೋರಿಸ್ತಾರೆ ನೋಡ್ರಿ ಪ್ರಳಯ ಆಯಿತು ರಿಸಲ್ಟ್ ಏನೂ ತೋರಿಸೋದೇ ಇಲ್ಲ ತುಮ್ ತೋ ಜಾನ್ತೆ ಹೋ ಯ ದುನಿಯಾ ಕಭಿ ಖಾಲಿ ನೈ ಹೋಸಕ್ತಿಯೇ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಿಳ್ಕೊಂಡಿದ್ರಿ ಈ ಜಗತ್ತು ಖಾಲಿ ಆಗೋದಿಲ್ಲ ಗಾಯನ ಹೇ ರಾಮ್ ಗಯೋ ರಾವಣ ಗಯೋ ಜಿನಕ ಬಹುತ್ ಪರಿವಾರ ಹೇ ಒಂದು ಗಾಯನ ಮಾಡ್ತಾರೆ ರಾಮ ಹೋದ ರಾವಣನೂ ಹೋದ ಅವ್ರ ಪರಿವಾರ ಏನಿತ್ತು ಅದು ಕೂಡ ಹೋಯಿತು ಅಂತ ಸಾರಿ ದುನಿಯಾ ದುನಿಯಾಮೇ ರಾವಣ್ ಸಂಪ್ರದಾಯ ಏನು ರಾಮ್ ಸಂಪ್ರದಾಯ ತೋ ಬಹುತ್ ಚೋಟಿ ಬಾಬಾ ಹೇಳ್ತಾರೆ ಇಡೀ ಜಗತ್ತಿನಲ್ಲಿ ರಾವಣ ಸಂಪ್ರದಾಯ ಇದೆ ರಾಮ ಸಂಪ್ರದಾಯ ಬಹು ತೋಡಿ ಹೈ ಭಾಳ ಕಡಿಮೆ ಇರೋದು ರಾಮ ಕೀ ಸಂಪ್ರದಾಯ ಹೈಹಿ ಸತ್ಯುಗ ತ್ರೇತಾ ಮೇ ಬಹುತ ಫರ್ಕ್ ರೈ ಬಾಬಾ ಹೇಳ್ತಾರೆ ರಾಮ ಸಂಪ್ರದಾಯ ಇರೋದು ಸತ್ಯುಗ ತ್ರೇತಾದಲ್ಲಿ ಭಾಳ ವ್ಯತ್ಯಾಸವಾಗ್ತದೆ ಬಾದ್ಮೇ ಫಿರ್ ಅವ್ರ ಟಾಲ್ ಟಾಲಟಾಲಿಯ ನಿಕಲ್ತಿ ಅದರ ನಂತರ ಭಾಳಷ್ಟು ರೆಂಬೆ ಕೊಂಬೆಗಳು ಉಟ್ಕೊಳ್ತವೆ ಅಭಿ ತುಮನ ಬೀಜ ಅವ್ರ ಜಾಡ್ ಜಾಡ ಕೋ ಜಾನೆ ಬಾಪ ಸಬ್ ಕುನೇ ರ ಬಾಬಾ ಹೇಳ್ತಾರೆ ಈಗ ನೀವು ಬೀಜ ಮತ್ತು ವೃಕ್ಷವನ್ನು ತಂದೆ ತಂದೆಯಂತೂ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾವು ಮಕ್ಕಳಿಗೆ ತಿಳಿಸ್ತಾನೇ ಇರ್ತಾರೆ ಇಸ್ಲೀವನಕೂ ಜ್ಞಾನಸಾಗರ ಕಾಜಾತ ಎಲ್ಲವನ್ನ ತಿಳ್ಕೊಂಡಂಥ ಪರಮಾತ್ಮ ನಮಗೂ ಕೂಡ ಏನು ತಿಳಿಸ್ಕೊಡ್ತಾರೆ ಅದಕ್ಕೋಸ್ಕರ ಶುಭಾವನೆ ಜ್ಞಾನಸಾಗರ ಅಂತ ಹೇಳಲಾಗ್ತದೆ ಏಕಿ ಬಾತ್ ಅಗರ್ ಹೊತ್ತಿಹೇ ಫಿರ್ಕು ಶಾಸ್ತ್ರಾದಿ ಬನ್ನ ಬನ್ನಸಕ್ಕೆ ಒಂದೇ ಮಾತು ಅಕಸ್ಮಾತ್ ಆಗಿದ್ದರೆ ಶಾಸ್ತ್ರ ಎಲ್ಲ ಮಾಡುವ ಅವಶ್ಯಕತೆ ಇರಲಿಲ್ಲ ಝಾಡ್ಕಿ ಡಿಟೇಲ್ ಭಿ ಸಮಜಾತೆ ಇರತ್ತೆ ಮೂಲ ಬಾತ್ ನಂಬರ್ ಒನ್ ಸಬ್ಜೆಕ್ಟೇ ಬಾಪ್ಕೋ ಯಾದ ಕರ್ನ ಬಾಬಾ ಹೇಳ್ತಾರೆ ವೃಕ್ಷದ ಡಿಟೇಲನ್ನು ಕೂಡ ತಿಳಿಸ್ಕೊಡ್ತಾ ಇರ್ತಾರೆ ಮೂಲ ಮಾತು ನಂಬರ್ ಒನ್ ವಿಷಯವಾಗಿದೆ ತಂದೆಯೊಬ್ಬನನ್ನೇ ನೆನಪು ಮಾಡೋದು ಇಸ್ಮೇ ಮೆಹನತ್ತೇ ಇಸ್ಪರ್ ಹೀ ಸಾರಾಮದಾರ್ ಬಾಬಾ ಹೇಳತ್ರ ಪರಿಶ್ರಮ ಇರೋದು ಇದರಲ್ಲಿ ಎಲ್ಲದಕ್ಕೂ ಆಧಾರನೂ ತಂದೆಯ ನೆನಪೇ ಬಾಕಿ ಝಾಡ್ಕೋತು ತುಂಬ ಜಾನ್ಗೈಹೋ ದುನಿಯಾ ಮೇನ್ ಬಾತೊಂಕೋ ಕೊಯ್ ಬಿ ನೈಜಾಂತೆ ಬಾಬಾ ಹೇಳ್ತಾರೆ ವೃಕ್ಷವನ್ನು ನೀವು ತಿಳ್ಕೊಂಡಿದ್ದೀರಾ ಆದರೆ ಜಗತ್ತಿನಲ್ಲಿ ಈ ಮಾತನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ತುಮ್ಸಬ್ ಧರ್ಮವಾಲ್ವಂಕಿ ತಿಥಿ ತಾರೀಖಾದಿ ಬತಾತೆ ಹೋ ಬಾಬಾ ಹೇಳ್ತಾರೆ ನೀವು ಎಲ್ಲ ಧರ್ಮದವರ ತಿಥಿ ತಾರೀಖ್ ಎಲ್ಲವನ್ನೂ ಹೇಳ್ತೀರಾ ಆದ ಕಲ್ಪನೆ ಎಸಬ್ ಆ ಜಾತೆ ಹೇ ಬಾಕಿ ಹೇ ಸೂರ್ಯವಂಶಿ ಅವ್ರು ಚಂದ್ರವಂಶಿ ಅರ್ಧ ಕಲ್ಪದ ನಂತರ ಅವರೆಲ್ಲರೂ ಬಂದುಬಿಡ್ತಾರೆ ಬಾಬಾ ಹೇಳ್ತಾರೆ ನಂತರ ಉಳಿದಿರೋದೇನು ಅಂದರೆ ಸೂರ್ಯವಂಶಿ ಚಂದ್ರವಂಶಿ ಇನ್ಕಿಲಿ ಬಹುತ್ ಯುಗ ತೋ ನೈ ಹೋಂಗೆ ನಾ ಐಹಿ ದೋ ಯುಗ್ ಮತ್ತು ಅವರಿಗೋಸ್ಕರ ಬೇರೆ ಯಾವುದೇ ಯುಗ ಇಲ್ಲ ಅಲ್ವಾ ಅಥವಾ ಬಹಳ ಯುಗ ಇಲ್ಲ ಅಲ್ವಾ ಇರೋದೇ ಎರಡು ಯುಗ ವಾ ಮನುಷ್ಯ ಭೀ ತೋಡೆ ಚೌರಾಸ್ ಲಾಖ ಜನ್ಮಂತೂ ನ ಸಖೆ ಬಾಬೆಳೆತರಲ್ಲಿ ಮನುಷ್ಯರು ಕಡಿಮೆ ಅಲ್ಲಿ ಎಂಬತ್ನಾಲ್ಕು ಲಕ್ಷ ಜನ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಬಹರ್ ಹೋ ಜಾತೆ ಹೇ ಇಸ್ಲಿಯೇ ಫಿರ್ ಬಾಪ ಆಕರ್ ಸಮಜದೆ ಯಾವಾಗ ಮನುಷ್ಯರು ತಿಳುವಳಿಕೆಯಿಂದ ಹೊರಗೆ ಉಳ್ಕೊಂಡ್ಬಿಡ್ತಾರೋ ಆಗ ತಂದೆಯೇ ಬಂದು ಮತ್ತೆ ಏನು ಮಾಡ್ತಾರೆ ಆ ತಿಳುವಳಿಕೆಯನ್ನು ಅಥವಾ ಜ್ಞಾನವನ್ನು ಕೊಡ್ತಾರೆ ಬಾಪ್ ಜೋ ಹೇ ವಹಿ ರಚನಾಕ್ಕೆ ಅವ್ರ ರಚಯಿತಕ್ಕೆ ಆದಿ ಮಧ್ಯ ಅಂತ್ಯಕ್ಕೆ ನಾಲೆಜ್ ಬೈಡ್ದೇತೆ ಶಿವಬಾಬ ಕುತ್ಕೊಂಡು ನಾವೆಲ್ಲ ಆತ್ಮಗಳಿಗೆ ರಚನೆ ಮತ್ತು ರಚಯಿತನ ಆದಿ ಮಧ್ಯ ಅಂತ್ಯದ ಜ್ಞಾನ ಕೂತ್ಕೊಂಡು ಕೊಡುತ್ತಾರೆ ಭಾರತವಾಸಿತ್ತು ಬಿಲ್ಕುಲಿ ಕುಚನೈ ಜಾನತೆ ಸಬ್ಕೋ ಪೂಜಿತೇ ರತೆ ಈ ಭಾರತವಾಸಿಗಳು ಏನನ್ನು ತಿಳ್ಕೊಂಡೇ ಇಲ್ಲ ಕೇವಲ ಪೂಜೆ ಮಾಡ್ತಾ ಇರ್ತಾರೆ ಮಾಡ್ತಾಯಿರ್ತಾರೆ ಮುಸಲ್ಮಾನವಂಕೋ ಪಾರಸಿಯಾದಿಕ್ಕೋ ಜೋ ಆಯಾ ಒನ್ಕೋ ಪೂಜೆನೇ ಲಗ್ಪಡೆಂಗೆ ಬಾಬೇಳ್ತರೆ ಮುಸಲ್ಮಾನರನ್ನು ಪಾರಸಿಗಳನ್ನು ಏನು ಬಂತೋ ಎಲ್ಲರನ್ನ ಪೂಜೆ ಮಾಡ್ತಾ ಇರ್ತಾರೆ ಕ್ಯೂಕಿ ಅಪ್ನೇ ಧರ್ಮ ಅವರು ಧರ್ಮಸ್ಥಾಪಕ್ಕೋ ಬೋಲ್ಗೈಹೆ ಯಾಕೆ ಹೀಗೆ ಮಾಡ್ತಾರೆ ಅಂದರೆ ತಮ್ಮ ಧರ್ಮ ತಮ್ಮ ಧರ್ಮಸ್ಥಾಪಕರನ್ನು ಮರ್ತುಬಿಟ್ಟಿದ್ದಾರೆ ಅವ್ರ ತೋ ಸಹ ಅಪ್ನೇ ಅಪ್ನೇ ಧರ್ಮಕ್ಕೋ ಜಾನತೆ ಸಬ್ಕು ಮಾಲೂಮೆ ಫಲಾನ ಧರ್ಮ ಕಬ್ ಕಿಸ್ನೆ ಸ್ಥಾಪನ್ ಕಿಯ ಬಾಬಳತ್ರೆ ಉಳಿದವರಿಗೆಲ್ಲ ತಮ್ಮ ತಮ್ಮ ಧರ್ಮದ ಬಗ್ಗೆ ಗೊತ್ತಿದೆ ಎಲ್ಲರೂ ತಿಳ್ಕೊಂಡಿದ್ದಾರೆ ನಮ್ಮ ಧರ್ಮ ಯಾವಾಗ ಹೇಗೆ ಸ್ಥಾಪನೆ ಆಯಿತು ಅಂತ ಬಾಕಿ ಸತ್ಯುಗ ತ್ರೇತಾಕಕ್ಕೆ ಹಿಸ್ಟ್ರಿ ಜಾಗ್ರಫಿಕ ಕಿಸ್ಕೋ ಬಿ ಪತಾನೈಹೇ ಆದರೆ ಸತ್ಯುಗ ತ್ರೇತಾದ ಇತಿಹಾಸ ಭೂಗೋಳವನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ಚಿತ್ರ ಬಿ ದೇಖತೆ ಹೇ ಶುಭಾಬಕಯ ರೂಪೆ ವಹಿ ಉಂಚಿತೆ ಉಂಚೆ ಬಾಫೆ ಬಾಬೆಳೆತ್ರೆ ಚಿತ್ರವನ್ನು ಕೂಡ ನೋಡ್ತಾರೆ ಶಿಬಾಬಂದು ಈ ರೂಪಾಗಿದೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ತು ಯಾದ್ ಭೀ ಊನಕೂ ಕರ್ನಾಹೇ ಯಾ ಫಿರ್ ಸಬ್ಸೆ ಜಾಸ್ತಿ ಪೂಜಾ ಕರ್ತೆ ಶ್ರೀಕೃಷ್ಣಕ್ಕೆ ಕ್ಯೂಕಿ ನೆಕ್ಸ್ಟ್ಮೇ ಐನಾ ಶುಭಾಬ ಹೇಳ್ತಿದ್ದಾರೆ ನೆನಪು ಕೂಡ ಅವರನ್ನೇ ಮಾಡಬೇಕಲ್ವ ಇಲ್ಲಿ ಎಲ್ಲರಿಗಿಂತ ಜಾಸ್ತಿ ಪೂಜೆ ನಡೆಯೋದು ಕೃಷ್ಣಂದು ಯಾಕಂದರೆ ನೆಕ್ಸ್ಟ್ ಅವನೇ ಅಲ್ವಾ ಪ್ಯಾರ್ ಭೀ ಊನಕೂ ಕರ್ತೇ ತು ಕ ಭಗವಾನ್ ಉನ್ಕೋ ಉನ್ಕು ಸಮಜ್ಲಿಯಾಹೇ ಪ್ರೀತಿನೂ ಅವನ್ನೇ ಮಾಡ್ತಾರೆಲ್ಲರೂ ಗೀತೆಯ ಭಗವಂತನೂ ಕೂಡ ಅವನೇ ಅಂತ ತಿಳ್ಕೊಂಡಿದ್ದಾರೆ ಸುನಾನೆ ವಾಲಾ ಚಾಯೆ ತಪ್ತೋ ಹುನ್ಸೆ ವರ್ಸಾಮಿಲೆ ಬಾಬಾ ಹೇಳ್ತಾರೆ ಹೇಳುವಂಥವ್ರು ಬೇಕಲ್ವಾ ಆಗ ಅವರಿಂದ ಆಸ್ತಿ ಸಿಗ್ತದೆ ಬಾಫಿ ಸುನಾತೇಹೇ ನೈ ದುನಿಯಾಕಿ ಸ್ಥಾಪನಾ ಅವ್ರು ಪುರಾನಿ ದುನಿಯಾಕ ವಾಲೆ ಬಾಬಾ ಹೇಳ್ತಿದ್ದಾರೆ ತಂದೇ ಹೇಳ್ತಾರೆ ಹೊಸ ಜಗತ್ತಿನ ಸ್ಥಾಪನೆ ಹಳೆ ಜಗತ್ತಿನ ವಿನಾಶ ಮಾಡಿಸುವಂಥವ್ರು ಅವ್ರ ಕೋಯಿ ಹೋನ ಸಖಿ ಶಿವಾಯ ಏಕ್ ಬಾಬು ಇನ್ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಂದೆ ಒಬ್ಬರನ್ನು ಬಿಟ್ಟರೆ ಬ್ರಹ್ಮದ್ವಾರ ಸ್ಥಾಪನ ಶಂಕರ್ ದ್ವಾರ ವಿನಾಶ ವಿಷ್ಣು ದ್ವಾರ ಪಾಲನ ಯಭಿಲಿಕ್ತೆ ಹೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರ್ನ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ಇದು ಕೂಡ ಬರಿಬೇಕಾಗ್ತದೆ ಬಾಬಾ ಹೇಳ್ತಾರೆ ಯಾಕೆಲೇ ಹೆ ಪರಂತು ಸಮಾಜ ಕುಚ್ ಭೀನೇ ಇದೆಲ್ಲ ಇಲ್ಲಿಗೋಸ್ಕರನೇ ಆದರೆ ಇದ್ರ ಬಗ್ಗೆ ಯಾರೂ ತಿಳ್ಕೊಂಡಿಲ್ಲ ತುಂಬ ಜಾನತೆ ಹೋ ವಹೆ ನಿರಾಕಾರಿ ಸೃಷ್ಟಿ ಯಹೆ ಸಾಕಾರಿ ಸೃಷ್ಟಿ ಸೃಷ್ಟಿ ಸೃಷ್ಟಿತೋ ಎಹಿ ಹೇ ಯಿ ರಾಮರಾಜ್ಯ ಅವ್ರ ರಾವಣ ರಾಜ್ಯ ಹೋದ ಬಾಬಾ ಹೇಳ್ತಿದ್ರೆ ನೀವು ತಿಳ್ಕೊಂಡಿದ್ದೀರಾ ನಿರಾಕಾರಿ ಸೃಷ್ಟಿ ಇದಾಗಿದೆ ಸಾಕಾರಿ ಸೃಷ್ಟಿ ಸೃಷ್ಟಿ ಇದೆ ಇದೇ ರಾಮರಾಜ್ಯ ಮತ್ತು ಇದೆ ರಾವಣ ರಾಜ್ಯನೂ ಆಗ್ತದೆ ಮಹಿಮಾ ಸಾರಿ ಯಾಕಿ ಹೇ ಬಾಕಿ ಸೂಕ್ಷ್ಮತನಕ ಸಿರ್ಪು ಸಾಕ್ಷಾತ್ಕಾರ ಹೋಯ್ತೆ ಬಾಬಾ ಹೇಳ್ತಾರೆ ಮಹಿಮೆ ಇರೋದೆಲ್ಲ ಇಲ್ಲಿ ಅದು ಇನ್ನು ಸೂಕ್ಷ್ಮತನ ಬಾಬಾ ಹೇಳ್ತಾರೆ ಕೇವಲ ಸಾಕ್ಷಾತ್ಕಾರ ಆಗ್ತದೆ ಮೂಲವತನ್ಮೆತು ಆತ್ಮ ಇರತಿ ಹೇ ಫಿರಿಯಾ ಆಕರ್ ಪಾಡ್ ಬಜಾತಿ ಹೇ ಮೂಲವತನದಲ್ಲಂತೂ ಆತ್ಮಗಳಿರ್ತವೆ ಇಲ್ಲಿ ಬಂದು ಪಾತ್ರ ಅಭಿನಯಿಸ್ತಾರೆ ಬಾಕಿ ಸೂಕ್ಷ್ಮತನ್ಮೆ ಕ್ಯಾ ಹೇ ಯಾ ಚಿತ್ರ ಬನಾದೀಯ ಹೆ ಜಿಸ್ಪರ್ ಬಾಪ್ ಸಮೇ ಹೇ ಬಾಕಿ ಬಾಬಾ ಹೇಳ್ತಾರೆ ಸೂಕ್ಷ್ಮತನದಲ್ಲಿ ಏನಿರ್ತದೆ ಈ ಚಿತ್ರ ಮಾಡಿದ್ದಾರೆ ಅದರ ಬಗ್ಗೆ ಬಾಬಾ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ತುಂಬ ಚುಂಕು ವಯಸ್ಸಾ ಸೂಕ್ಷ್ಮವತನವಾಸಿ ಫರಿಸ್ತಾ ಬನ್ನಾಹೆ ಫರಿಸ್ತೆ ಹಡ್ಡಿ ಮಾಸ್ ಬಿಗರ್ ಹೋತೆ ಬಾಬಾ ಹೇಳ್ತಾರೆ ನೀವು ಮಕ್ಕಳು ಈ ರೀತಿ ಸೂಕ್ಷ್ಮವತ್ತನ ವಾಸಿ ಫರಿಸ್ತ ಆಗಬೇಕು ಫರಿಸ್ತಗಳಿಗೆ ಮೂಳೆ ಮಾಂಸ ಇರೋದಿಲ್ಲ ಅಂತಾರೆ ಬಾಬಾ ಕಥೆ ಏನ ದದಿಚಿ ಋಷಿನೇ ಅಡ್ಡಿಯಾ ಬಿ ದೇದಿ ಬಾಕಿ ಶಂಕರ್ ಕಾ ಗಾಯನೂ ಕಹ ನಹಿ ಒಂದು ಮಾತು ಹೇಳ್ತಾರಲ್ವ ದದಿಚಿ ಋಷಿಯ ಹಾಗೆ ಎಲುಬೆಲುಬನ್ನು ಸವಿಸ್ತಾರೆ ಅಂತ ಅಂದರೆ ಎಲ್ಲಬನ್ನೂ ಅವನು ದಾನ ಮಾಡ್ದ ಅಂತ ಇನ್ನು ಶಂಕರ್ನ ಗಾಯನಂತೂ ಎಲ್ಲಿದೆ ಅಂತಾರೆ ಬಾಬಾ ಗಾಯನಂತೂ ಇಲ್ಲ ಬ್ರಹ್ಮ ವಿಷ್ಣು ಕಾ ಮಂದಿರ ಹೈ ಶಂಕರ ಕಾ ಕು ಹೇ ಬ್ರಹ್ಮ ವಿಷ್ಣುವಿನ ಮಂದಿರ ಇದೆ ಶಂಕರಂದೇನೂ ಇಲ್ಲ ಅಂತಾರೆ ಬಾಬಾ ತುಕೋ ಲಗಾ ದಿಯ ವಿನಾಶಕ್ಕೆಲೇ ಶಂಕರನ ನೆಲೆ ತೋರಿಸ್ತಾರೆ ವಿನಾಶಕ್ಕೋಸ್ಕರ ಬಾಕಿ ಐಸೇ ಕೊ ಆಂಕ್ ಕೋಲನೆ ಸೆ ವಿನಾಶ ಫಿರ್ ಹಿಂಸಾ ಕಾ ಕಾಮ ಕೈ ಕರೆಂಗೆ ಒಂದು ಮಾತು ಹೇಳ್ತಾರೆ ಶಂಕರ ಮೂರನೇ ಕಣ್ಣು ತೆರೆಯೋದ್ರಿಂದ ವಿನಾಶ ಆಗ್ತದೆ ಆದರೆ ಬಾಬಾ ಹೇಳ್ತಿದರೆ ಆ ರೀತಿ ಕಣ್ಣು ತೆಗೆಯೋದ್ರಿಂದ ಯಾವುದೇ ವಿನಾಶ ಆಗೋದಿಲ್ಲ ಅಂತ ದೇವತೆಗಳು ಮತ್ತು ಹಿಂಸೆಯ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ನ ವ ಹೇ ನ ಶುಬಾ ಬಾಯಿಸೆ ಡೈರೆಕ್ಷನ್ ದೇತೆ ಅವರೆಂದು ಹಿಂಸೆ ಮಾಡಲಿಕ್ಕೆ ಸಾಧ್ಯನೂ ಇಲ್ಲ ಶುಬಾಬಾ ರೀತಿ ಡೈರೆಕ್ಷನು ಕೊಡೋದಿಲ್ಲ ಡೈರೆಕ್ಷನ್ ದೇನೆ ವಾಲೆ ಪರ್ ಬಿ ಆ ಜಾತಹೇನ ಈಗ ನಾನೇನಾದರೂ ಹಿಂಸೆ ಮಾಡುವಂಥ ಡೈರೆಕ್ಷನ್ ಕೊಟ್ಟರೆ ಯಾರು ಡೈರೆಕ್ಷನ್ ಕೊಡ್ತಾರೆ ಅವ್ರ ಮೇಲೇ ಪಾಪ ಆಗುತ್ತಲ್ವ ಕಹನೇವಾಲಾ ಬಿ ಫಸ್ಟ್ ಜಾತಾಯ ಅಲ್ಲಿ ಹೇಳ್ಕೊಟ್ಟವರು ಸಿಕ್ಕಾಕ್ಕೊಂಡ್ಬಿಡ್ತಾರೆ ಅಂತಾರೆ ಬಾಬು ಒತ್ತೊ ಶಿವಶಂಕರ್ ಕೊಹಿ ಇಕ್ಕಟ್ಟ ಕಾದಿಯಾಹೆ ಅವರು ಶಿವಶಂಕರನನ್ನು ಕೂಡ ಒಂದು ಒಂದು ಮಾಡಿಬಿಟ್ರು ಅಬ್ಬ ಬಾಪ ಭೀ ಕಾತೆ ಮುಜೆ ಯಾದಕರು ಮಾಮೇ ಕಮ್ಮಿ ಯಾದ ಕ ಶಿವ ಬಾಬಾ ಹೇಳ್ತಾರೆ ನನ್ನ ನೆನ್ಪು ಮಾಡ್ರಿ ಒಬ್ಬನ್ನೇ ನೆನ್ಪು ಮಾಡ್ರಿ ಐಸೆ ತೋ ನೈ ಕಾತೆ ಯಾದ ಯಾದಕರು ಬಾಬಾ ಈ ರೀತಿ ಹೇಳೋದಿಲ್ಲ ಶಿವಶಂಕರನನ್ನು ನೆನ್ಪು ಮಾಡಿ ಅಂತ ಪತಿತ್ ಪಾವನ್ ಎಕ್ಕೊಹಿ ಕಾತೆ ಭಗವಾನ್ ಅರ್ಥ ಸಹಿತ ಬೈಟ್ ಸಮಜಾತೆ ಪತಿತ ಪಾವನ ಅಂತ ಒಂದೇ ತ ಒಬ್ಬ ತಂದೆಗೇ ಹೇಳಲಾಗ್ತದೆ ಭಗವಂತ ಅರ್ಥಸಹಿತವಾಗಿ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಯಾಕೊಯ್ ಜಾನತೇನೇ ಆಯ್ತು ಚಿತ್ರ ದೇಕ್ ಮುಂಜ್ ಪಡ್ತೆ ಇದನ್ನು ಯಾರು ತಿಳ್ಕೊಂಡಿಲ್ಲ ಅಂದಾಗ ಈ ಚಿತ್ರವನ್ನು ನೋಡಿ ಸ್ವಲ್ಪ ಸಂಶಯದಲ್ಲಿ ಬರ್ತಾರೆ ಅರ್ಥ ಅರ್ಥದೂ ಜರೂರು ಬತಾನ ಪಡೆನ ಸಮಜ್ ನಿಮ್ಮೆ ಟೈಮ್ ಲಗ್ತಾಯ ಅರ್ಥ ಅಂತೂ ಅವಶ್ಯವಾಗಿ ಹೇಳಬೇಕಾಗ್ತದಲ್ವ ತಿಳಿಸ್ಕೊಡೋದ್ರಲ್ಲಿ ಸಮಯ ಹಿಡೀತದೆ ಕೋಟೊಮೆ ಕೊಯ್ ವಿರ್ಲಾ ನಿಖಲ್ತಾಯ ಕೋಟಿಯಲ್ಲಿ ಕೆಲವರು ವಿರಾಳ ಹುಟ್ಕೊಳ್ಳುವಂಥದ್ದು ಮೈ ಜೋಹು ಜೈಸಾ ಹೂ ಕೊಟೊಮ್ಮೆ ಮುಜೆ ಪ ಚಾನ್ಸಕ್ತೆ ಬಾಬು ಹೇಳ್ತಾರೆ ನಾನು ಏನಿದೀನೋ ಯಾವ ರೀತಿ ಇದ್ದೀನೋ ಕೋಟಿಯಲ್ಲಿ ಕೆಲವರು ಮಾತ್ರ ನನ್ನನ್ನು ಗುರ್ತಿಸ್ತಾರೆ ಗುರ್ತಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಬಾಬು ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಬು ತದಕ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೂಹಾನಿ ಬಾಬ್ಕಿ ರೂಹಾಣಿ ಬಚ್ಚೋಂಕೋ ನಮಸ್ತೆ ರೂಹಾಣಿ ಬಚ್ಚೋಂಕಿ ರೂಹಾಣಿ ಬಾಬ್ ತದಕೋ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ 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 ಬಾಬಾ ಗುಡ್ ಮಾರ್ನಿಂಗ್ ಶುಕ್ರಿಯಾ ಬಾಬಾ ಶುಕ್ರಿಯ ಧಾರಣಾ ಕಿಲಿಯ ಮುಖ್ಯ ಸಾರ್ ಕಿಸಿ ಬಿ ಬಾತ್ಗೆ ಚಿಂತನ್ಮೆ ಅಪ್ನ ಸಮಯ ನೈ ಗವಾನ ಅಪ್ನಿ ಮಸ್ತಿ ಮೇ ರಾಯ್ ಬಾಬಾ ಹೇಳ್ತಾರೆ ಯಾವುದೇ ಮಾತಿನ ಚಿಂತನೆಯಲ್ಲಿ ತಮ್ಮ ಸಮಯ ಹಾಳು ಮಾಡ್ಕೋಬೇಡಿ ನಿಮ್ಮ ನಶೆಯಲ್ಲಿರಬೇಕು ಸ್ವಯಂಕ್ಕೆ ಪ್ರತಿ ಚಿಂತನಕರ್ ಆತ್ಮಕ್ಕೂ ಸತೋಪ್ರಧಾನ ಬನಾನೆ ಸ್ವಯಂನ ಪ್ರತಿ ಚಿಂತನೆ ಮಾಡಿ ಆತ್ಮವನ್ನು ಸತೋಪ್ರದಾನ ಮಾಡಿಕೊಳ್ಬೇಕು ಸೆಕೆಂಡ್ ನರ್ಸೆ ನಾರಾಯಣ್ ಬನ್ನೆ ಕಿಲಿ ಅಂತ್ ಕಾಲ್ಮೆ ಏಕ್ ಬಾಪ್ ಕಿಹಿ ಯಾದ್ರಹೇ ನರನಿಂದ ನಾರಾಯಣ ಆಗೋದಕ್ಕೋಸ್ಕರ ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪೇ ಇರಲಿ ಇಸ್ ಹೈಯೆಸ್ಟ್ ಯುಕ್ತಿಕೋ ಸಾಮ್ನೆ ರಕ್ತೆ ಹೋಯೆ ಪುರುಷಾರ್ಥಕರ್ನಹೇ ಈ ಶ್ರೇಷ್ಠವಾದ ಯುಕ್ತಿಯನ್ನು ಎದುರುಗಡೆ ಇಟ್ಕೊಂಡು ಪುರುಷಾರ್ಥ ಮಾಡಬೇಕು ಮೈ ಆತ್ಮಾಹು ನಾನು ಆತ್ಮನಾಗಿದ್ದೇನೆ ಈ ಶರೀರಕ್ಕೂ ಭೂಲ್ ಜಾನಹೇ ಬಾಬಾಳ್ತಾರೆ ಈ ಶರೀರವನ್ನು ಮರಿಬೇಕು वरदान दाता की देन देनखु स्मृति में रख सर्व लगावों से मुक्त रहने वाले आकर्षण मुक्त भव दाता न स्मृति स्मृतियोंक सर्व आकर्षण या मुक्त इवंत मुक्त रागिरी कई बच्चे कहते हैं कि इनसे मेरा कोई लगाव नहीं है परंतु इनका यह गुण बहुत अच्छा है या इनमें सेवा की विशेषता बहुत अच्छी है ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಹೇಳ್ತಾರಂತೆ ಇವ್ರ ಜೊತೆಗೆ ನನಗೇನು ಆಕರ್ಷಣೆ ಇಲ್ಲ ಆದರೆ ಇವರಲ್ಲಿ ಒಂದು ಗುಣ ಭಾಳ ಚೆನ್ನಾಗಿದೆ ಅಥವಾ ಇವರಲ್ಲಿ ಸೇವೆಯ ವಿಶೇಷತೆ ಭಾಳ ಚೆನ್ನಾಗಿದೆ ಲೇಕಿನ್ ಕಿಸಿ ವ್ಯಕ್ತಿ ವಾ ವೈಭವಕ್ಕೆ ಥರ ಬಾರ್ ಬಾರ್ ಸಂಕಲ್ಪ ಜಾನ ಬಿ ಆಕರ್ಷಣೆ ಆದರೆ ಬಾಬಾ ಇಲ್ಲಿ ಯಾವುದೇ ವ್ಯಕ್ತಿ ಅಥವಾ ವೈಭವದ ಕಡೆ ಬಾರಿ ಬಾರಿ ನಿಮ್ಮ ಸಂಕಲ್ಪ ಹೋಗ್ತಾ ಇದೆ ಅಂದ್ರೂ ಕೂಡ ಅದು ಆಕರ್ಷಣೆ ಆಗಿದೆ ಕಿಸಿ ಕಿ ಭಿ ವಿಶೇಷತಾಕೋ ದೇಖ್ತೆ ಗುಣೋಕೋ ವಾ ಸೇವಾಕೋ ದೇಖ್ತೆ ದಾತಾಕೋ ನೈ ಬೂಲೋ ಬಾಬಾ ಹೇಳ್ತಿದರೆ ಯಾವುದೇ ಕೂಡ ಅಥವಾ ಯಾರದೇ ಕೂಡ ವಿಶೇಷತೆಯನ್ನು ನೋಡ್ತಾ ಅವರ ಗುಣ ಅಥವಾ ಸೇವೆಯನ್ನು ನೋಡ್ತಾ ದಾತ ನನ್ನ ಎಂದಿಗೂ ಕೂಡ ಮರಿಬಾರದು ಯ ದಾತಾ ಕಿ ದೇನ್ಹೆ ಯ ಸ್ಮೃತಿ ಲಗಾವೋ ಸೆ ಮುಕ್ತ ಆಕರ್ಷಣೋ ಮುಕ್ತ ಬನಾದೇಗೆ ಬಾಬಾ ಹೇಳ್ತಿದ್ದಾರೆ ಇದು ದಾತಾನ ಕೊಡುಗೆಯಾಗಿದೆ ಈ ಸ್ಮೃತಿ ಆಕರ್ಷಣೆಯಿಂದ ಮುಕ್ತ ಆಕರ್ಷಣ ಮುಕ್ತರನ್ನಾಗಿ ಮಾಡ್ತದೆ ಅಥವಾ ಎಳೆತ ಸೆಳೆತಗಳಿಂದ ಮುಕ್ತರನ್ನಾಗಿ ಮಾಡ್ತದೆ ಕಿಸಿ ಪರ್ ಬಿ ಹೋಂಗೆ ಅವರು ಯಾರ ಮೇಲೂ ಪ್ರಭಾವಿತರಾಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತೇನೋ ಒಂದು ಸೇವೆ ಮಾಡ್ತಿದ್ದಾರೆ ಅಥವಾ ಅವರ ಹತ್ರ ಏನೋ ಒಂದು ಒಳ್ಳೆಯ ಗುಣ ಇದೆ ಅಂದರೆ ಅದು ಪರಮಾತ್ಮನ ಕೊಡುಗೆಯಾಗಿದೆ ಅಂತ ಯಾವಾಗ ನಾವು ಬಾಬನ್ನ ನೆನ್ಪು ಮಾಡ್ತೀವಲ್ಲ ಆವಾಗ ಯಾವುದೇ ವ್ಯಕ್ತಿ ವಸ್ತುವಿನ ಕಡೆ ನಾವು ಆಕರ್ಷಣೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ ಶ್ಲೋಗನ್ ಐಸೆ ರುಹಾನಿ ಸೋಷಿಯಲ್ ವರ್ಕರ್ ಬನೋ ಜೊ ಭಟಕ್ತಿ ಹುಯಿ ಆತ್ಮಕ್ಕೋ ದೇದೋ ಭಗವಾನ್ ಸೆ ಮಿಲಾದೋ ಬಾಬಾ ಹೇಳ್ತಾರೆ ಈ ರೀತಿ ಆತ್ಮಿಕ ಸಮಾಜ ಸೇವಕರಾಗಿರಿ ಯಾರು ಅಲೆದಾಡುತ್ತಿರುವಂಥ ಆತ್ಮಗಳಿಗೆ ನೆಲೆಯನ್ನು ಕೊಟ್ಟು ಭಗವಂತನಿಗೆ ಮಿಲನ ಮಾಡಿಸಿರಿ ಅಥವಾ ಭಗವಂತನ ಜೊತೆ ಅವರ ಮಿಲನ ಆಗುವಾಗೆ ಮಾಡಿರಿ ಅಂತ ಬಾಬಾ ಹೇಳ್ತಾರೆ ಅಚ್ಚಾ ಓಂ ಶಂತ್